ಇವತ್ತು ದಿನ ಹಾಗೆ ಬಿಸಿಲು ಕಾಯ್ತಿತ್ತಂಗೆ ಸೆಕೆ ಸೆಕೆ ಆಗದು ಇವತ್ತು ರಾತ್ರಿಯಿಂದ ಹನಿ ಉದ್ರುತ್ತಾನೆ ಐತಿ ಈ ಹನಿ ಉದ್ರೋದಕ್ಕೆ ಹೊರಕ್ ಹೋಗಕ್ ಆಗಲ್ಲ ಆಹ್ಹ್ ಅಂತ ಚಳಿ ಏನಾಗ್ಲಿಲ್ಲ ಆಗ್ಲಿಲ್ಲ ಅಂದ್ರೂನು ಏನೋ ಒಂಥರ ತಂಡಿ ಗಾಳಿ ಬೀಸ್ತಾ ಅದಕ್ಕೆ ಉಪ್ಪಿಟ್ ಮಾಡೀನಿ ಇವಾಗ ಬೋಂಡ ಮಾಡ್ಬೇಕು ಏನ್ ಮಾಡಿದೀಯ ಗಂಗಾ ಅವನಿ ಉದುರ್ತಾ ಐತೆ ಹೊರಗೆ ಏನಾದ್ರೂನು ಹಂಗೆ ಖಾರ್ ಖಾರವಾಗಿ ತಿನ್ಬೇಕು ಅನ್ಸುತ್ತೆ ಏನ್ ಮಾಡಿದೀಯ ಉಪ್ಪಿಟ್ ಮಾಡಿದೀನಿ ಇದಕ್ಕೆ ಬೋಂಡ ಹಾಕ್ಬೇಕಷ್ಟೇ ಹೌದೇ ಏನೋ ಒಂದ್ ಮಾಡಮ್ಮ ಏನಾದ್ರು ಖಾರ್ ಖಾರವಾಗಿ ತಿನ್ಬೇಕು ಅನ್ಸುತ್ತೆ ಮಾಡು ಬೋಂಡ ನೆನ್ಸ್ಕೊಮ್ ಚೆನ್ನಾಗಿರ್ತಾವ ಉಪ್ಪಿ ಇದಕ್ಕೆ ಜೊತೆಗೆಲ್ಲ ಯಾರ್ಗಾದ್ರು ಅಷ್ಟೇ ಏನಾದ್ರು ಬಿಸಿ ಬಿಸಿ ಮಾಡ್ಕೊಂಡ್ ತಿನ್ಬೇಕಂತ ಅನ್ಸುತ್ತೆ ಅದಕ್ಕೆ ಬಿಸಿ ಬಿಸಿ ಉಪ್ಪಿಟ್ ಮಾಡಿನಿ ಅದಕ್ಕಂಗೆ ಹಾ ಹೊರಗೆ ಮಳೆ ಬರ್ತಾ ಐತೆ ಒಳಗಡೆ ಬಿಸಿ ಬಿಸಿಯೇ ಉಪ್ಪಿಟ್ಟು ಅದಕ್ಕೆ ನೆನ್ಸ್ಕೊಳಕ್ ಉಪ್ಪಿನಕಾಯಿ ಪಾಕದಾಗ ಎರಡು ಬೋಂಡ ಇದ್ರೆ ಆಹಾ ಇದಕ್ಕಿಂತ ಸ್ವರ್ಗ ಇನ್ನೇನ್ ಬೇಕು ಯಾತ ಇರ್ಲಿಲ್ಲ ಕಣ್ರಿ ಮಾಡಕ್ಕೆ ಅದಕ್ಕೆ ಮೆಣಸಿಕಾಯಿ ಟಮೊಟೊ ಈರುಳ್ಳಿ ಇನ್ನೇನ್ ಮಾಡೋಣ ಅಂತ ಉಪ್ಪಿಟ್ಟು ಮಾಡಿದೆ ಅತ್ತ ಮೆಣಸಿಕಾಯಿ ಇದರ್ತೈತೆ ಚಿಮ ಚಿಮು ಮಳೆ ಬತ್ತಿರ್ಬೇಕಾರೆ ಒಳಗೆ ಏನಾದ್ರು ಕಾರ್ ಕಾರ್ವಾಗ್ ತಿಂದ್ರೇನೆ ಒಂಥರ ಖುಷಿಯಾಗಿರುತ್ತೆ ಅಂತ ಅದಕ್ಕೆ ಬೊಂಡ್ ಹಾಕಿದೀನಿ ತಿನ್ರಿ ಕಣೆ ತುಂಬಾ ಹೊಟ್ಟೆ ಅಸ್ತಿತ್ ಆಯ್ತ್ ಇವತ್ತು ಏನಾದ್ರು ತಿನ್ಬೇಕಂತ ಅದಕ್ಕೆ ಅಡ್ಗೆ ಮನೆಗ್ ಬಂದೆ ಕರೆಕ್ಟ್ ಟೈಮಿಂಗ್ ಮಾಡಿಟ್ಟಿದ್ಯಾ ನೋಡು ಉಪ್ಪಿಟ್ಟು ಇಷ್ಟನ ಇಲ್ಲ ರೀ ಹಂಗ ಉಪ್ಪಿಟ್ಟಂದ್ರೆ ತುಂಬ ಇಷ್ಟ ಬೇಕೇ ಬೇಕು ತಿನ್ಲೇಬೇಕು ಅಂತೇನಿಲ್ಲ ಅಥವಾ ಅಯ್ಯೋ ನನಗೆ ಇಷ್ಟನೇ ಇಲ್ಲ ತಿನ್ನಲ್ಲಪ್ಪ ಅನ್ನೋ ಥರನೂ ಇಲ್ಲ ಪರವಾಗಿಲ್ಲ ಒಂದೊಂದು ಸರಿ ಈ ಥರ ಪಕ್ಕದಾಗೆ ಉಪ್ಪಿನಕಾಯಿ ನೆನ್ಸ್ಕೊಳಕ್ಕೆ ಮಿರ್ಚಿ ಬಜ್ಜಿ ಇದ್ರೆ ತಿಂತೀನಿ ನಿಮ್ಗೆ ಯಾವ ತಿಂಡಿ ಇಷ್ಟ ಅಂತ ನನಗೆ ಮಾಡಿಟ್ಟಿದ್ದನ್ನ ಸುಮ್ಮನೆ ತಿಂತಾನೆ ಇದ್ದೀರಾ ನನಗೆ ಇದೇ ಅದೇ ಅಂತ ಏನಿಲ್ಲ ಕಣೆ ಒಂದು ಸ್ವಲ್ಪ ಇಡ್ಲಿ ಇಷ್ಟ ಆಗುತ್ತೆ ರೊಟ್ಟಿ ಇಷ್ಟ ಆಗುತ್ತೆ ಅಕ್ಕಿ ರೊಟ್ಟಿ ಅದು ಬಿಟ್ರೆ ನಾರ್ಮಲ್ ಆಗಿ ಮಾಮೂಲಿ ಊಟ ಎಲ್ಲಾನು ಇಷ್ಟ ಆಗುತ್ತೆ ಕಣೆ ಹೌದಾ ಸರಿ ತಿನ್ನಿ ಉಪ್ಪಿಟ್ಟು ಚೆನ್ನಾಗಿ ಮಾಡಿದ್ಯಾ ಕಣೆ ಉಪ್ಪಿಟ್ಟು ಮತ್ತೆ ಖಾರ ಬೋಂಡ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಭಯ ಆಗ್ತಿದೆ ಕಣ್ರಿ ಕೋಳಿ ಮರಿ ಇನ್ನು ಈಗ ನೋಡಿದ್ರೆ ಮಳೆ ಬರ್ತಾ ಐತೆ ಏನಾದ್ರೂ ಅವಳಿಯಾಗಿ ಏನಾದ್ರು ಹೋಗ್ಬಿಟ್ರೆ ಏನ್ ಮಾಡೋದು ಏನೋ ಆಗಲ್ಲ ಸುಮ್ನಿರೇಕಂಗ ಯಾಕೆ ಕೆಟ್ಟದಾಗೆ ಯೋಚನೆ ಮಾಡ್ತೀಯಾ ಇವಾಗೇನು ಚಳಿಗಾಲ ಅಲ್ಲ ಅಯ್ಯೋ ಚಳಿಗೆ ಸತ್ತೋಗ್ತಾವಪ್ಪ ಕೋಳಿ ಮರಿ ಅನ್ನಕ್ಕೆ ಇದು ಬೇಸಿಗೆ ಕಾಲ ಬೇಸಿಗೆ ಕಾಲದಾಗ ಮಳೆ ಬಂದ್ರೆ ಏನಾಗಲ್ಲ ಸುಮ್ನೀರು ಇವಾಗಷ್ಟೇ ನಮಗೂ ಅನುಭವ ಬರ್ತಾ ಇದೆ ಏನಾಗಲ್ಲ ಸುಮ್ನೀರು ಹೋಗಿ ಮಳೆ ಬಿಟ್ಟ ಮೇಲೆ ಹೋಗಿ ನೋಡಿದ್ರಾಯ್ತು ಕೋಳಿ ಮರಿ ಹೆಂಗಿದಾವೆ ಏನು ಎತ್ತ ಕಣ್ರಿ ಮಳೆ ಬಿಟ್ಟ ಮೇಲೆ ಒಂದ್ಸರಿ ಶೆಡ್ ಹತ್ರ ಹೋಗ್ಬೇಕು ಕೋಳಿ ಶೆಡ್ ಹತ್ರ ಹೋಗಿ ನೋಡ್ಕೊಂಡ್ ಬರ್ಬೇಕು ಯಾಕಂದ್ರೆ ಈ ವಾತಾವರಣ ಸರಿ ಇಲ್ವೋ ಏನಾರು ಕಾಲ್ ತಿಂತಾವೋ ಇಲ್ವೋ ಅಂತೆಲ್ಲ ನೋಡ್ಕೊಂಡ್ ಬರ್ಬೇಕು ಆಯ್ತು ಕಣೇ ನೋಡ್ಕೊಂಡ್ ಬರುವಂತೆ ಈಗ ನೀನು ತಿಂಡಿ ತಿನ್ನು ಈಗ ಹೇಳ್ತಿಯಾ ಕಣೆ ನನ್ ಜೊತೆ ತಿನ್ನೆ ಇದ್ ನೋಡಿದ್ರೆ ಅನಿ ಐತೆ ಕೋಳಿ ಶೆಡ್ ಇನ್ ತಕ ಬರ್ಬೇಕಿತ್ತಮ್ಮ ಕೋಳಿ ಮರಿ ಹೆಂಗೋ ಏನ್ ಕತಿಯೋ ಇವತ್ತು ಅನಿ ಉದುರುತ್ತೈತೆ ಅವಕ್ ಏನೋ ಚೋಳಿ ಆಗ್ತೈತಾ ಬೆಚ್ಚಗಿರ್ಬೇಕಾ ಏನು ಅಂತ ಒಂದು ಗೊತ್ತಾಗ್ತಿಲ್ಲ ಕಣಮ್ಮ ಅದೇ ಮಾವ ನಾನು ಅನ್ಕೊಂತಿದಿನಿ ಇವ್ರ ಹತ್ರ ಮಾತಾಡ್ತಾ ಇದ್ದೆ ಮಳೆ ಬರ್ತಾ ಇದೆ ಹೋಗಿ ಒಂದ್ಸರಿ ಕೋಳಿ ಶೆಡ್ ಹತ್ರ ಹೋಗಿ ನೋಡ್ಕೊಂಡ್ ಬರ್ಬೇಕು ಹೆಂಗಿದವ ಮರಿಗಳು ಅಂತ ಮಳೆ ಬಿಟ್ಟಾಗ ನೋಡ್ಕೊಂಡ್ ಬರ್ಬೋದು ಸುಮ್ನೀರಪ್ಪ ಇದೇನ್ ಚಳಿಗಾಲ ಏನಲ್ಲ ಅವ್ ಚಳಿಗಾಲದಾಗೆ ಸಾಯ್ತವೆ ಅಂತರಿ ಇವಾಗ ಏನಾಗಲ್ಲ ಬೇಸಿಗೆ ಕಾಲ್ದಾಗ ಇದು ಬೇಸಿಗೆ ಕಾಲ್ದ ಮಳೆ ಇದಕ್ಕೇನ್ ಆಗಲ್ಲ ಸುಮ್ನೀರಪ್ಪ ಏನ್ ಮಾಡಿದ್ಯಮ್ ಗಂಗಾ ಅವನಿ ಉದುರುತ್ತೈತೆ ಯಾತನ ಒಂದಿತಿ ಕೊಡಮ್ಮ ಏನ್ ಮಾಡಿದ್ಯಾ ಕೊಡ್ತೀನಿ ಇರಿ ಮಾವ ಉಪ್ಪಿಟ್ ಮಾಡಿದೀನಿ ಇರಿ ಮಾವ ತಿನ್ನಿ ಎಲ್ಲಾರ್ಗು ಹಂಗೇನೆ ಮಳೆ ಬರ್ಬೇಕಾದ್ರೆ ಏನಾದ್ರೂನು ಖಾರ ಖಾರವಾಗಿ ತಿನ್ಬೇಕಂತ ಅನ್ಸುತ್ತೆ ಅದಕ್ಕೆ ಇವತ್ತು ಬೋಂಡ ಮಾಡಿದೀನಿ ತಗೊಂಡ್ ತಿನ್ನಿ ಹೂನಮ್ಮ ಇವತ್ತು ನೀವು ಋತ ಐತೆ ಬೆಳ್ ಒಂಥರ ತಂಡಿ ಗಾಳಿ ಹೊರಕ್ ಹೋಗಕ್ ಆಗಲ್ಲ ಏತಾದ್ರೂ ನಾನು ತಿನ್ಬೇಕು ಹೋಟ್ಲಕ್ ಹೋಗನಿ ಅಲ್ಲಿ ಅತ್ತನ ಇಡ್ಲಿ ಬೋಂಡ ಮಾಡಿರ್ತಾರೆ ತಿನ್ನಾನಿ ಅನ್ಕೊಂಡಿದ್ದೆ ಇನ್ನೇನ್ ಬಿಡು ಬಿಸಿ ಬಿಸಿ ಉಪ್ಪಿಟ್ಟು ಬಿಸಿ ಬಿಸಿ ಬೋಂಡ ತುಂಬಾ ಚೆನ್ನಾಗಿರುತ್ತೆ ಹೌದು ಮಾವ ಅದಕ್ಕೆ ಮಾಡ್ದೆ ತಿನ್ನಿ ನಾನು ಇಲ್ಲ ಅಂದ್ರೆ ಹೋಗಿ ಹೋಟ್ಲಕ್ಕೆ ಹೋಗಿ ಬೋಂಡನ ಯಾತನ ಎರಡು ಇಡ್ಲಿ ತಿಂದು ಬರೋಣ ಅಂತ ತಿದ್ದಮ್ಮ ಸದ್ಯ ಬಿಡು ಹೆಂಗೋ ಮಾಡಿದ್ಯಾ ಬಿಟ್ಮೇಲೆ ಮೇಲೆ ಒಂದ್ಸರಿ ಹೋಗಿ ನೋಡ್ಕೊಂಡ್ ಬರ್ಬೇಕು ಕೋಳಿ ಶೆಡ್ ಹಾಕಿ ಆ ಸರಿ ಮಾವ ಆಯ್ತು ಎಲ್ಗೋಗ್ಯಾರ ಇವರು ಇಬ್ರು ಅಮ್ಮಮ್ಮಗಳು ಇರ್ಬೇಕೇನೋ ಮಾವ ಯಾಕೋ ಅವಳು ಸೌಮ್ಯ ಬೇಜಾರಾಗಿದ್ದಾಳಲ್ಲ ಅವನು ಪುನಿ ಮಾತಾಡಿಸ್ತಿಲ್ಲ ಅಂತ ಬೇಜಾರಾಗಿದ್ದಾಳೆ ಅದಕ್ಕೆ ಇವಾಗ ಅಷ್ಟೊಂದು ಆಗ್ತಿವಾಗಿಲ್ಲ ಇಲ್ಲಾಂದ್ರೆ ನನಗೆ ಊಟ ಬೇಕು ತಿಂಡಿ ಬೇಕು ಅಂತ ಬೆಳಿಗ್ಗೆನೆ ಹೊಡ್ಕಳು ಮತ್ತೆ ಎಂತ ಕೆಲ್ಸಾನು ಒಂದ್ ಕೆಲಸ ಮಾವ ಇವಾಗ ಪುನಿ ಬೇಜಾರಾಗಿದ್ದಾನಲ್ಲ ಅವ್ನಿಗೆ ಯಾವಾಗ ಫೋನ್ ಮಾಡ್ತಾ ಕೂತಿರ್ತಾಳೆ ಅವ್ನು ಫೋನ್ ಪಿಕ್ ಮಾಡ್ತಿಲ್ಲ ಅವಳಗ್ ಅದೇ ಚಿಂತೆ ಅತ್ತೆ ಹತ್ರ ಹೇಳ್ಕೊಳೋದು ಅಳೋದು ಪುನಿ ಮಾತಾಡ್ತಿಲ್ಲಮ್ಮ ಏನ್ ಮಾಡೋಣಮ್ಮ ಅಂತ ಹೇಳ್ಕೊಳ್ಳೋದು ಅಳೋದು ಅದೇ ಆಗೈತೆ ಹೌದಾ ಯಾಕೆ ಮಾತಾಡ್ತಿಲ್ವೋ ಏನಪ್ಪಾಪ ಬೇಜಾರಾಗಿ ಹೋಗಿದ್ದಾನೆ ಅವೆಲ್ಲ ಇದ್ದಾವೆ ಅಲ್ವಾ ಬೇಜಾರಾಗೋದು ಖುಷಿ ಪಡೋದು ಅವೆಲ್ಲ ಮಾಮೂಲಿ ಅಲ್ಲ ಅವ್ರವ್ರು ಸರಿಯಾಗಿ ತರ್ಬಿಡಿ ಮಗಳು ಏನಾದ್ರು ಒಂದು ಮಾಡ್ತಾರೆ ಕಿತಾಪತಿನ ಕಿತಾಪತಿ ಮಾಡಿ ಒಂದಾಗ ತರ ಮಾಡ್ತಾರೆ ಇವ್ರೇನೇನ್ ಸಾಮಾನ್ಯದಾರೆಂಚ್ಕೊಂಡ್ರು ನೋಡಿ ಇವ್ರಿಬ್ರು ನೀ ಪುನಿಯವ್ರೋಡಿದ್ರೆ ಆತರ ಏನ್ ಅನ್ಸಲ್ಲಮ್ಮವ ಅವ್ರು ಒಳ್ಳೇರ್ತಾರನೆ ಅನ್ಸುತ್ತೆ ಇವಳೆ ಸೌಮ್ಯನೇ ನೋಡಿ ಒಂದಿನ ಏನಾದ್ರು ನಾನ್ ಅಡುಗೆ ಮಾಡಿದ್ರೆ ಯಾರಿಗಾದ್ರು ಏನಾದ್ರು ಬಡಿಸ್ತಾಳೆನೋ ಅದನ್ನ ಎಲ್ಲ ನಾನೇ ಮಾಡ್ಬೇಕು ಅವಳಿಗೂ ತಾಣ ಹೋಗಿ ಅವ್ರ ಅಮ್ಮನ್ಗೆ ಹೇಳ್ತಾಳೆ ಅಮ್ಮ ಹೋಗಮ್ಮ ಏನಾಗಿತ್ತು ಆತಂಬಾ ಅಂತ ಅಷ್ಟು ಅತ್ತೆ ಅವ್ಳಿಗೆ ಸಲಿಗೆ ಕೊಟ್ಟಿದ್ದಾರೆ ಒಂದ್ ನಯಾ ಪೈಸದ್ ಕೆಲ್ಸ ಹೇಳ್ಕೊಟ್ಟಿಲ್ಲ ತಗೊಂಡೋಗಿ ಇನ್ನು ಮುಂದಕ್ಕೆ ಮಾಡಿಕ್ತಾಳೆ ಮದುವೆ ಇನ್ನೇನು ಹತ್ರಕ್ಕೆ ಬಂದ್ರೂ ಇವಾಗ ಕೂಡನಾ ಮಗಳಿಗೆಲ್ಲ ಮುಂದಕ್ಕೆ ಮಾಡಿಕ್ತಾಳೆ ಹೋಗಮ್ಮ ತಿನ್ನು ಅಂತ ಹೇಳೋದು ಇಲ್ಲ ಎಲ್ಲರಿಗೂ ಅಪ್ಪ ಅಣ್ಣ ಎಲ್ಲಾರು ಒಯ್ದಾರೆ ಅಡುಗೆ ಆಗೈತೆ ಹೋಗಿ ಹಾಕ್ಕೊಟ್ಟು ಉಂಬಕ್ ನಾಳೆ ದಿನ ಹೋಗಿ ಗಂಡನ ಮನೆಗೆ ಏನು ಕಾಪ್ರ ಮಾಡ್ತೀಯ ಅಂತ ಹೇಳ್ಕೊಡಲ್ಲ ಅದೇನು ಕಲ್ಸಿದಾಳ ಏನೋ ಬುದ್ಧಿ ತಾಯಿ ಆದಳು ಒಂದು ಸ್ವಲ್ಪನಾದ್ರೂ ಹೇಳ್ಕೊಡೋದು ಬೇಡವಾ ಮಗಳಿಗೆ ಮಾತಾಡ್ತಿದಿರಲ್ಲೇ ಅದ ಏನಿಲ್ಲಮ್ಮ ಇನ್ನುನು ಅಮ್ಮಾಯಿ ಸೋಮ್ಯ ಯಾಕೋ ಉಪ್ಪಿಟ್ಟು ತಿನ್ನೋಕೆ ಬಂದಿಲ್ಲಲ್ಲ ಬಿಸಿ ಬಿಸಿದು ಮಳೆ ಬರ್ತೈತೆ ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಆರಿದ್ಮ್ಯಾಗ ತಿಂದ್ರೆ ಚೆನ್ನಾಗಿರಲ್ಲ ಅಂತ ಅಪ್ಪ ಹೇಳ್ತಿತ್ತು ನಾವು ಕೇಳ್ತಾ ಇದ್ವಿ ಅಷ್ಟೇ ಬರ್ರಿ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನಿರಿ ಆರಿದ್ರೆ ಚೆನ್ನಾಗಿರಲ್ಲ ತೇಳನ್ ಬಿಡೆ ನಿಮ್ಮ ಬಗ್ಗೆ ಹೇಳ್ಕೊಮಕ್ ಏನ್ ದೊಡ್ಡದಾಗ ಐತೆ ಉಪ್ಪಿಟ್ಟು ತಣ್ಣಗಾಗ್ತೈತೆ ನೀನು ನಿನ್ ಮಗಳು ಬಂದು ಹಾಕಿನ ತಿನ್ರಿ ನಾನು ನನ್ ಮಗ ತಿಂತಿದೀವಿ ಅಂತ ಹೇಳೋಣ ಅಂತ ಬಂದ್ವಮ್ಮ ಅದಕ್ಕಂಗೆ ಹಿಂಗೆ ಮೇಲೆ ಬತ್ತಿ ಅಲ್ಲಿ ಹೋಗ್ಬಿಟ್ಟು ಇಷ್ಟೊಂದ್ಗು ದೊಳೆ ಚೆನ್ನಾಗೈತಲ್ಲಮ್ಮ ತಿಂದ್ರ ಉಂಡ್ರ ಅಂತ ಕೇಳಿದ್ರು ಮ್ಯಾಲೆ ಬತ್ತಿರ ಸುಮ್ಕೆ ಇದ್ರೆ ಏನು ಕೇಳೋದೇ ಇಲ್ಲ ಅಂತ ಮ್ಯಾಲೆ ಬತ್ತೀರಾ ಹೆಂಗಿದ್ರು ಕಷ್ಟ ಈ ಹೆಂಗಸ್ರು ತಗೆ ನಿನ್ ಬಗ್ಗೆ ಯಾರು ಏನಿಲ್ ಮಾತಾಡ್ತಿಲ್ಲ ಅತ್ತೆ ಮಾವನ ಹೇಳ್ತಿದ್ರು ಬಿಸಿ ಬಿಸಿ ಉಪ್ಪಿಟ್ಟು ಅವ್ರನ್ನ ಕರಿಯಮ್ಮ ತಿನ್ಲಿ ಎಲ್ಲಾರು ಕುತ್ಕೊಂಡ್ ಮಾತಾಡ್ತಾ ತಿನ್ನೋಣ ಅಂತ ಹೇಳ್ತಿದ್ರು ಅಷ್ಟೇ ಅತ್ತೆ ಕುಕ್ಕಳೆ ಸಾಕು ಆಹಾ ಬಂದ್ಬಿಟ್ಲು ನನ್ ಗಂಡನು ಮಗನ್ನು ಬಲಿಗ್ ಹಾಕೊಂಡಿರೋದಲ್ದೇನೆ ಇನ್ನು ಪೂಸಿ ಹೊಡಿಯಕ್ ಬತ್ತ ನನಗ್ ಬೆಣ್ಣೆ ಹಚ್ಚಕಿ ಮೊಟ್ಟೆ ನಮಗ್ ಗೊತ್ತು ಯಾವಾಗ ಒಟ್ಟ ಸಿಗತ್ತೆ ಯಾವಾಗ ತಿನ್ಬೇಕಂತ ಅದ್ನೇ ನೀನೇ ನನ್ಗೆ ಹೇಳ್ಬೇಡ ಮಾಡಲಿ ಮಾಡಿ ಅಲ್ಲಿ ಬಡಿ ಈಕೆ ಉಣ್ಣದ್ ನಮಗ್ ಗೊತ್ತು ನೀನೇ ನನ್ಗೆ ಮುಂದಕ್ಕೆ ತಂದಿಕ್ಬೇಡ ನನ್ಗೂ ನನ್ ಮಗಳಿಗೂ ಅಮ್ಮ ಹೋಗ್ಲಿ ಹೇಳ್ದರ್ ಮೇಲೆ ಬರ್ತಾರೆ ಅವ್ರಿಬ್ರು ಇಕ್ಕಂಡು ಉಮ್ತಾರಂತಲ್ಲ ಬಿಡು ಹೋಗ್ಲಿ ನಿನ್ನ ಕೆಲಸ ಏನಾಯ್ತೋ ಆಟ್ ಮಾಡು ನಮ್ಗೇನು ಇದೊಂದೇ ಕೆಲಸ ನಿನಗೆ ಮನೆಗಳ್ದೆಲ್ಲ ಮಾಡಿ ಆ ಕೋಳಿ ಶೆಡ್ಡಿನ ತಗ ಬೇರೆ ಹೋಗ್ಬೇಕು ಇವಳಿಗೇನೋ ಅದು ಚಿಂತೆ ಇಲ್ಲ ಮನೆಗೆ ಯಜಮಾನಿ ಅಂತ ಬಾಯಿ ಪಡ್ಕೊತಾರೆ ತಿರ್ಗ ಏನೋ ಸೇರ್ಕೊಂಡು ಮಾಡ್ತಾರಲ್ಲ ಗಂಡನು ಸೊಸೆ ಅಲ್ಲಿ ಹೋಗಿ ನೋಡಾನಿ ಒಂದಿಟ್ಟು ಕೋಳಿ ಶೆಡ್ಡಿನ ತಗೇ ಏನಾದ್ರು ಕೆಲ್ಸಿದ್ರೆ ಹೋಗಿ ಮಾಡನಿ ಇಲ್ಲ ಅಮ್ಮ ಮಗಳು ಸುಮ್ಮನೆ ಕೂಕಂಡ್ ಮಾಡಿ ತಿನ್ ತಿಂತಿ ತಿಂತು ಹಂಗೇನೆ ಹೋಗ್ತಾರೆ ನೋಡು ಬಾತ್ರೂಮಿಗೆ ಒಂದು ತೊಟ್ಟಿ ಹೋಲಾಕಿ ಇದು ತುಂಬಾ ಆಯ್ತು ನೀವು ಮಾತಾಡೋದು ತಾನೇ ಕೋಳಿ ಹಿಡಿನ್ ತಗ ಬರ್ಲಿ ನನ್ಗೇನ್ ಕೆಲ್ಸ ಅಲ್ಲಿ ನೀವು ತಾನೇ ಕೋಳಿ ಸಾಕ್ತಿವ ಅಂತ ಮುಂದೆ ಬಿದ್ದಿರೋರು ಸಾಕ್ರಿ ಅದ್ ಹೆಂಗ್ ಅಡ್ರಾಕ್ತಿರೋ ಕೋಳಿ ಸಾಕಿ ನಾನು ನೋಡ್ತಿ ಅದ್ ಏಟ್ ಲಾಭ ಬತ್ತೈತೆ ಯೋಟ್ ನಷ್ಟ ಆಗುತ್ತ ಅಂತ ನಾವು ನೋಡ್ತೀವಿ ಮನೆಗಳವ್ರು ಯಾತನ ಒಂದ್ ಮಾಡ್ತಾರ ಅಂದ್ರೆ ಸಪೋರ್ಟ್ ಮಾಡ್ಬೇಕಾಗ್ಲಿ ಹಿಂಗ್ ಕಾಲ್ ಎಳಿಬಾರ್ದು ಕಣಮ್ಮ ಲಾಭ ಆಗ್ಲಿ ನಷ್ಟ ಆಗ್ಲಿ ನಿಮ್ ಮನೆಗೆ ತಾನೇ ಬರೋದು ಏನ್ ಬೇರೆಯವ್ರ ಮನೆಗ್ ಹೋಗುತ್ತೆ ಒಳ್ಳೆ ಕಂಡರ್ ಮಾತಾಡ್ದಂಗ್ ಮಾತಾಡ್ತಿಯಲ್ಲಮ್ಮ ಬೆಳಿಗ್ಗೆನೆ ಅಪ್ಪ ಮಗನಂತಾಗಿ ಜಗಳ ಮಾಡ್ಬೇಕು ಅಂತ ಇದೀರಾ ಸುಮ್ಮನೆ ತಿನ್ರಿ ಬಾಯಿ ಮುಚ್ಕೊಂಡು ಯಾತ ಮಾಡಿ ಕೇಳ ನೋಡಿ ನೀನೇ ಅಂತ ಬಿಸಿ ಬಿಸಿ ಇದೆ ಅಲ್ಲಮ್ಮ ತಿನ್ನು ಅಂತ ಹೇಳ್ತೀಯ ಬಾಯಿ ಮುಚ್ಕೊಂಡು ಹೆಂಗ ಮತ್ತೆ ತಿಂಬಕ್ಕೆ ಬತ್ತತೆ ನೀನು ತೋರಿಸು ಇಲ್ಲಿ ಬಾಯಿ ಮುಚ್ಕೊಂಡು ಹೆಂಗ ತಿಂತೀಯ ನೋಡ್ತೀನಿ ಒಳ್ಳೆ ಜೋಕ್ಸ್ ಬಾಯಿ ಮುಚ್ಕೊಂಡು ತಿನ್ ತೋರಿಸ್ತೀರೇನತೆ ಹೌದಾ ಈ ತರನು ಟೆಕ್ನಿಕ್ ಎಲ್ಲ ಇದಾವ ಬಾಯಿ ಮುಚ್ಕೊಂಡ್ ತಿನ್ನೋದು ಯಾವ ತರ ಅಂತ ತೋರಿಸ್ತೀರಾ ಅತ್ತೆ ಈ ತರ ಅದು ಬಿಟ್ಕೊಂಡ್ ಅದೆಲ್ಲ ನನ್ ಮುಂದ್ ಮಾಡ್ಬಿಟ್ರೆ ಸಿಟ್ಟೆ ಬತ್ತೈತ್ ನೋಡ್ ನನಗೆ ಮಾಡಿಕಿದ್ಯಾ ತಾನೆ ಏಟ್ ನಿನ್ ನೀನ್ ಮಾಡಿ ಅದ್ಮೇಲೆ ಅಲ್ಲಿ ಬಿಸಾಕು ತಿಂತೀವೋ ಬಿಡ್ತಿವೋ ಅದ್ ನನಗ್ ಬಿಟ್ಟಿದ್ದು ದನ ಇರ್ಲಿ ಸುಡೋ ಇರ್ಲಿ ನಾವು ತಿನ್ಕೊತೀವಿ ನಿನ್ ಯಾಕೆ ನಿನ್ ಗಣ್ಣಂಗ ನಿಮ್ ಮಾಮ ಇಕ್ಕಿದ್ಯಾಲ ನೀನು ತಿಂದು ಕುಕ್ಕು ಬಡಿ ಎಲ್ಲ ಬಡಿಯಕ್ಕೆ ನಾವೇನು ಸುಮ್ಮನೆ ಇಲ್ಲಿ ಬಿಡಿ ಕೋಳಿ ಶೆಡ್ ಇಂತಕ್ಕೆ ಹೋಗ್ತೀವಿ ನಮಗೂ ಕೆಲಸ ಐತೆ ನಿಮ್ಮಂಗ ಅಮ್ಮ ಮಗಳಿಗೆ ಕೆಲಸ ಇಲ್ಲದೆ ಓದ್ಲಾ ಹೊಡ್ಕೊಂಡು ಬರೀ ಮೊಬೈಲ್ ನೋಡ್ಕೊಂಡು ನೀನು ನಿನ್ನ ಮಗಳು ಕೂಕೊಂಬರಲ್ಲ ಹಂಗೆ ನಾವೇನು ಮಾಡಲ್ಲ ತಿಂತ ಇದ್ರೆ ತಿನ್ನೋ ಇಲ್ಲ ಅಂದ್ರೆ ಯಾವಾಗ ಬೇಕೋ ಅವಾಗ ತಿನ್ನು ಏನೋ ಬಿಸಿ ಬಿಸಿದು ಹೊರಗೆ ಮಳೆ ಬತ್ತ ಐತೆ ಬರ್ರಿ ತಿನ್ರಿ ಅಂತ ಹೇಳಿದ್ರೆ ಮ್ಯಾಲೆ ಬತ್ತಿರ ಹೋಗು ನಿನ್ನಂಗೆ ನಿನ್ನ ಮಗಳು ಅದೇನು ಕಾಪ್ರ ಮಾಡ್ತಾಳ ಏನೋ ಅದೇನು ಕಲಿಸ್ತೀಯೇನೋ ತಾಯಿ ಆದಳು ಒಂದಿಟ್ಟು ಹೆಣ್ಮಗಳಿಗೆ ಕಾಪ್ರ ಕಲಿಸ್ಬೇಕು ಹೇಳ್ದಾರ ಮೇಲೆ ಬತ್ತಿ ಅಲ್ಲಿ ನಂತಾಗ ಅವೆಲ್ಲ ನಡಿಯೋಂಗಿಲ್ಲ ನೀನು ಹೋಹೋಹ್ ನೀನ್ ಹೇಳ್ದಂಗ್ ಕೇಳಕಲ್ಲ ನಾನ್ ಯಜಮಾನ ನಾನ್ ಹೇಳ್ದಂಗ ಎಲ್ಲಾರು ಕೇಳ್ಬೇಕಲ್ಲಿ ಹೋಗ್ ಹೋಗು ತಿಮ್ಲಿಲ್ಲ ಅಂದ್ರೆ ಇಲ್ಲಿ ನಮ್ಗೆ ಯಾಕೆ ಸುಮ್ನೆ ಬಂದು ಇದನ್ ಮಾಡ್ತಿಯಾ ನಾವ್ ಸುಮ್ಮನೆ ತಿಂತಿದ್ವಮ್ಮ ಏನೋ ಮಾತಾಡ್ಕೊಂಡು ನಗಾಡ್ಕೊಂಡು ಅದಕ್ಕೂ ಎಲ್ ಕೊಳ್ಳಿ ಕಣ ಅಂತ ಬಂದ್ಬಿಟ್ಟೆ ಹೋಗ್ ಹೋಗಿ ನಿನ್ ಮಗಳು ಹೋಗಿ ಹೋಗಿ ಉಪ್ಪಿಟ್ಟು ಉಪ್ಪಿಟ್ಟಾಕೊಂಡು ಹೋಗ್ ಒಂದಿಟ್ಟು ಒಳಗೆ ಹೋಗ್ರಿ ಇನ್ನೇನಮ್ಮ ಇನ್ ಏನಮ್ಮ ಒಂದಿಟ್ಟು ಒದ್ದು ಮೀರಿ ನಡ್ಕೊಂಬತ್ತಾರೀ ಅವಾಗ ಅವಾಗ ಬಿಸಿ ಮುಟ್ಟಿಸ್ಲಿಲ್ಲ ಅಂದ್ರೆ ಹಾಳ್ ಮಾಡ್ಬಿಡ್ತಾರೆ ಇವ್ರು ಅದಕ್ಕೆ ಸುಮ್ನಿರು ಹಿಂಗೆ ಹಾಕ್ಬೇಕು ಏ ಮಾತಾಡ್ತಾ ಇದೇ ಆಯ್ತು ಗಂಗಾ ನೀನು ಹಾಕೊಂಡ್ ತಿನ್ನು ಬಿಸಿ ಬಿಸಿದು ಚೆನ್ನಾಯ್ತು ಅಮ್ಮ ತಿನ್ನಮ್ಮ ಮಳೆ ಬಿಟ್ರೆ ಹಂಗ ಕೋಳಿ ಶೆಡ್ಡಿ ಕಡೆ ಹೋಗ್ಬರೀತು